ವೀಕ್ಷಕರೇ, ಅಂಜನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಂತ ಸ್ವಾಗತ. ನಾನು ನಿಮ್ಮ ಬಸವರಾಜ್, ಐಐಟಿ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಸಂಖ್ಯಾಶಾಸ್ತ್ರದ 9ನೇ ಕ್ಲಾಸನ್ನು ತೆಗೆದುಕೊಂಡಿದ್ದೇನೆ. ಈ 9ನೇ ಕ್ಲಾಸಲ್ಲಿ ಯಾವ ರಾಶಿಯಲ್ಲಿ, ಅಂದರೆ ಒಂದು ರಾಶಿಯಲ್ಲಿ ಒಂದು ಗ್ರಹ ಎಷ್ಟು ವರ್ಷಗಳ ಕಾಲ, ಎಷ್ಟು ತಿಂಗಳ ಕಾಲ ಅಥವಾ ಎಷ್ಟು ದಿನಗಳ ಕಾಲ ಇರುತ್ತೆ, ಈ ಮಾಹಿತಿಯನ್ನು ಕೊಡೋನಿದ್ದೇನೆ. ಅದಕ್ಕಿಂತ ಮೊದಲು ನಮ್ಮ ಅಂಜನ ಭವಿಷ್ಯ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಮ್ಮ ಅಂಜನ ಭವಿಷ್ಯದ ವೆಬ್ಸೈಟನ್ನು ಸಹ ಭೇಟಿ ಕೊಟ್ಟು ಅಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ನೀವು ಪಡಿಬಹುದು. ಹಾಗಾದರೆ ವಿಷಯಕ್ಕೆ ಬಂದ್ಬಿಡೋಣ. ಯಾವ ಗ್ರಹ ಒಂದು ರಾಶಿಯಲ್ಲಿ ಎಷ್ಟು ವರ್ಷಗಳ ಕಾಲ, ಎಷ್ಟು ತಿಂಗಳ ಇರುತ್ತೆ ಮತ್ತು ಎಷ್ಟು ದಿನ ಇರುತ್ತೆ ನೋಡೋಣ. ಮೊದಲನೇದಾಗಿ ರವಿಗ್ರಹ. ರವಿಗ್ರಹ ಯಾವುದೇ ಒಂದು ರಾಶಿಯಲ್ಲಿ, ಮೇಷ ರಾಶಿಯಿಂದ ಹಿಡ್ಕೊಂಡು ಮೀನರಾಶಿವರೆಗೆ 12 ರಾಶಿಗಳಲ್ಲಿ ಪ್ರತಿ ಒಂದು ರಾಶಿಯಲ್ಲಿ ಒಂದು ತಿಂಗಳುಗಳ ಕಾಲ ಇರುತ್ತೆ ರವಿಗ್ರಹ. ಆದ್ದರಿಂದ 12 ತಿಂಗಳು ಅಂತ ಆಗಿರ್ತಕ್ಕಂಥದ್ದು ಅದು ರವಿಗ್ರಹದ ಒಂದು ಸಂಚಾರದ ಮೂಲಕ. ಆದ್ದರಿಂದ 12 ತಿಂಗಳಿಗೆ ಒಂದು ವರ್ಷ ಅಂತ ಕನ್ಸಿಡರ್ ಮಾಡ್ತೀವಿ. ರವಿ ಒಂದು ಸುತ್ತ ಹಾಕಿ ಬಂದ ತಕ್ಷಣ ಒಂದು ವರ್ಷ ಅಂತ ಹೇಳುವಂಥದ್ದು. ಆದ್ದರಿಂದ ಒಂದು ರಾಶಿಯಲ್ಲಿ ರವಿಗ್ರಹ ಒಂದು ತಿಂಗಳುಗಳ ಕಾಲ ಇರ್ತಾನೆ. ಈ ಮೇಷರಾಶಿಯಲ್ಲಿ ಒಂದು ತಿಂಗಳು ಅಂತಂದರೆ ಮತ್ತೆ ಮುಂದಿನ ತಿಂಗಳು ವೃಷಭ ರಾಶಿಯಲ್ಲಿ ಇನ್ನೊಂದು ತಿಂಗಳು. ಆ ರೀತಿಯಾಗಿ 12 ರಾಶಿಗಳಲ್ಲಿ 12 ತಿಂಗಳು ಇರುವಂಥದ್ದು. ಇನ್ನು ನೆಕ್ಸ್ಟು ಚಂದ್ರಗ್ರಹ. ಚಂದ್ರಗ್ರಹ ಎಷ್ಟು ದಿನ ಇರ್ತಾನೆ ಒಂದು ರಾಶಿಯಲ್ಲಿ ನೋಡಿ, ಮುಖ್ಯವಾಗಿ ನೆನಪು ಇಟ್ಕೋಬೇಕಾಗುತ್ತೆ. ಚಂದ್ರ ಭಾಳ ಫಾಸ್ಟ್ ಮೂಮೆಂಟ್ ಇರ್ತಾನೆ, ತನ್ನ ಸುತ್ತಲೂ ತಾನು ಬೇಗ ಒಂದೇ ಸುತ್ತು ಒಂದಿಂದಲೇ ಸುತ್ತಾನೆ ಮತ್ತು ನಮ್ಮ ಭೂಮಿಯನ್ನು ಒಂದು ಸುತ್ತು ಸುತ್ತಿಬಿಡ್ತಾನೆ. ಅಷ್ಟೊಂದು ಫಾಸ್ಟಾಗಿ ತಿರುಗುವಂಥ ಚಂದ್ರ ಏನಿರೋದ್ರಿಂದ ಚಂದ್ರಗ್ರಹ ಒಂದು ರಾಶಿಯಲ್ಲಿ ಇರತಕ್ಕಂಥ ದಿನಗಳು ಬಂದು 2 ಕಾಲು ದಿನ. 2 ಕಾಲು ದಿನ ಚಂದ್ರ ಒಂದು ಗ್ರಹದಲ್ಲಿ, ಒಂದು ರಾಶಿಯಲ್ಲಿ ಇರ್ತಾನೆ. ಒಂದು 2 ಕಾಲು ದಿನ, ನೆಕ್ಸ್ಟ್ ಮುಂದಿನ ತಿಂಗಳು 2 ಕಾಲು ದಿನ, ಹೀಗೆ 2 ಕಾಲು ದಿನ ಇರುವಂಥದ್ದು ಇರುತ್ತೆ. ನೋಡಿ, ದಿನ ಭವಿಷ್ಯವನ್ನು ಹೇಳುವಂಥದ್ದು ನಾವು ಚಂದ್ರಗ್ರಹದ ಸಂಚಾರದ ಮೇಲೆ, ಅಂದರೆ ಚಂದ್ರ ಇವತ್ತಿನ ಯಾವ ರಾಶಿಯಲ್ಲಿದ್ದಾನೆ ಆ ರಾಶಿ ಮೇಲೆ ನಾವೇನು ಮಾಡ್ತೀವಿ, ದಿನ ಭವಿಷ್ಯನ ಹೇಳ್ತೀವಿ. ದಿನ ಭವಿಷ್ಯನ, ಅದಕ್ಕೆ ದಿನ ಭವಿಷ್ಯ ನೀವು ಕೇಳಿರ್ತಾರಲ್ಲ, ದಿನ ಭವಿಷ್ಯ ಸಾಮಾನ್ಯವಾಗಿ ಚಂದ್ರಗ್ರಹದ ಸಂಚಾರದ ಮೇಲೆ ಹೇಳ್ತಕ್ಕಂಥದ್ದು. ಪ್ರತಿ 2 ಕಾಲು ದಿನಕ್ಕೆ ಚಂದ್ರ ಸಂಚಾರ ಆಗ್ತಾ ಇರ್ತಾನೆ. ಆದ್ದರಿಂದ ಚಂದ್ರಗ್ರಹದ ಮೇಲೆ ದಿನ ಭವಿಷ್ಯ ಹೇಳ್ತಾ ಇರ್ತೀವಿ. ಅದೇ ರೀತಿಯಾಗಿ ತಿಂಗಳು ಭವಿಷ್ಯ ಏನಿರುತ್ತಲ್ಲ, ತಿಂಗಳು ಭವಿಷ್ಯವನ್ನು ನಾವು ರವಿಗ್ರಹದ ಆಧಾರದ ಮೇಲೆ ಹೇಳ್ತೀವಿ, ಮತ್ತು ನಾವು ಬುಧಗ್ರಹದ ಆಧಾರದ ಮೇಲೆ ಹೇಳ್ತಕ್ಕಂಥದ್ದು ಇರುತ್ತೆ. ಆದ್ದರಿಂದ ನೋಡಿ, ತಿಂಗಳುಗಳ ಮಾಸ ಭವಿಷ್ಯ ಏನಿರುತ್ತೆ ಅದನ್ನು ರವಿ ಮತ್ತು ಬುಧಗ್ರಹದ ಸಂಚಾರದ ಮೇಲೆ ಹೇಳ್ತೀವಿ, ದಿನ ಭವಿಷ್ಯನ ಚಂದ್ರಗ್ರಹದ ಮೇಲೆ ಸಂಚಾರದ ಮೇಲೆ ಹೇಳ್ತೀವಿ. ನೆಕ್ಸ್ಟ್ ಇನ್ನು 3ನೇ ಗ್ರಹಕ್ಕೆ ಬಂದ್ಬಿಡೋಣ. 3ನೇ ಗ್ರಹ ಬಂದು ಗುರುಗ್ರಹ. ಸಂಖ್ಯೆ 3ಕ್ಕೆ ಅಧಿದೇವತೆ ಆಗಿರ್ತಕ್ಕಂಥ, ಅಧಿಗ್ರಹ ಆಗಿರ್ತಕ್ಕಂಥ ಗುರುಗ್ರಹ. ಗುರುಗ್ರಹ ಒಂದು ರಾಶಿಯಲ್ಲಿ 1 ವರ್ಷಗಳ ಕಾಲ ಸಂಚಾರ ಮಾಡ್ತಾನೆ. ಅಂದರೆ ಒಂದು ಸುತ್ತು ಸುತ್ತು ಬರಬೇಕಾದ್ರೆ ಗುರುಗ್ರಹಕ್ಕೆ 12 ವರ್ಷಗಳು ಬೇಕು. ಆದ್ದರಿಂದ ಮೇಷರಾಶಿಯಿಂದ ಮೀನರಾಶಿವರೆಗೂ ಪ್ರತಿ ಒಂದು ರಾಶಿಯಲ್ಲಿ ಸಹ 1 ವರ್ಷಗಳ ಕಾಲ ಗುರುಗ್ರಹ ಇರ್ತಾನೆ. ಆದ್ದರಿಂದ ವರ್ಷ ಭವಿಷ್ಯವನ್ನು ಗುರುಗ್ರಹದ ಆಧಾರದ ಮೇಲೆ ಸಾಮಾನ್ಯವಾಗಿ ನಾವು ಹೇಳ್ತೀವಿ, ವರ್ಷ ಭವಿಷ್ಯವನ್ನು ಗುರುಗ್ರಹದ ಆಧಾರದ ಮೇಲೆ ಹೇಳ್ತಕ್ಕಂಥದ್ದು. ಆದ್ದರಿಂದ ನಾನು ಗುರುಬಲ ಹೇಗಿದೆ ಈ ವರ್ಷ 2020ರಲ್ಲಿ ಯಾವ ರಾಶಿಗೆ ಅಂತಂದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇರುವಂಥ ವಿಡಿಯೋವನ್ನು ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ, ಅಂಜನ ಭವಿಷ್ಯ ಚಾನಲಲ್ಲಿ ಹಾಕಿದ್ದೀವಿ, ನೀವಲ್ಲಿ ನೋಡಬಹುದು. ಅದರಲ್ಲಿ ಸಾಕಷ್ಟು ಮಾಹಿತಿ ನಾನು ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ 4ನೇ ಗ್ರಹ ರಾಹುಗ್ರಹ. ರಾಹುಗ್ರಹಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಸಮಯ, ಒಂದು ರಾಶಿಯಲ್ಲಿ 1.5 ವರ್ಷಗಳ ಕಾಲ ರಾಹು ಏನಾಗುತ್ತೆ, ಒಂದು ರಾಶಿಯಲ್ಲಿ ಸಂಚಾರ ಮಾಡುತ್ತೆ. ಒಂದು ಮೇಷರಾಶಿಯಲ್ಲಿ 1.5 ವರ್ಷ, ವೃಷಭ ರಾಶಿಯಲ್ಲಿ 1.5 ವರ್ಷ, ಮಿಥುನ ರಾಶಿಯಲ್ಲಿ 1.5 ವರ್ಷ, ಕಟಕ ರಾಶಿಯಲ್ಲಿ 1.5 ವರ್ಷ, ಸಿಂಹ, ಈಗ ಕನ್ಯಾ ರಾಶಿ, ಈ ರೀತಿಯಾಗಿ ಸಂಪೂರ್ಣವಾಗಿ ಒಂದು ರಾಶಿಯಲ್ಲಿ 1.5 ವರ್ಷಗಳ ಕಾಲ ರಾಹು ಸಂಚಾರ ಮಾಡ್ತಾನೆ. ಮತ್ತು ಇಡೀ ಒಂದು ಸುತ್ತನ್ನು ಹಾಕಿ ಬರ್ಬೇಕಾದ್ರೆ 12 ವರ್ಷ, 12+6 ಅಂದರೆ 18 ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ರಾಹುಗ್ರಹದ ಸಂಚಾರ ಇರುತ್ತೆ. ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ, ಇದನ್ನು ಬರೆದಿಟ್ಕೊಳ್ಳಿ, ಇದನ್ನು ಬೈಪಾಟ್ ಮಾಡಿ. ನೆಕ್ಸ್ಟು 5ನೇ ಗ್ರಹ. 5ನೇ ಗ್ರಹ ಬುಧಗ್ರಹ. ಬುಧಗ್ರಹ ಏನು ಮಾಡ್ತಾನೆ, ಒಂದು ರಾಶಿಯಲ್ಲಿ 1 ತಿಂಗಳುಗಳ ಕಾಲ ಸಂಚಾರ ಮಾಡ್ತಾನೆ. ಪ್ರತಿ ರಾಶಿಯಲ್ಲಿ 1 ತಿಂಗಳ ಸಂಚಾರ ಮಾಡ್ತಾನೆ. ಆದ್ದರಿಂದ ಅವನು ಒಂದು ಸುತ್ತವನ್ನು, ರಾಶಿ ಚಕ್ರ ಸುತ್ತು ಅಂತ ಹೇಳ್ತೀವಿ, ರಾಶಿ ಚಕ್ರ ಅಂತ ಹೇಳ್ತೀವಿ, ಮೇಷರಾಶಿಯಿಂದ ಮೀನರಾಶಿವರೆಗೂ ಒಂದು ರಾಶಿ ಚಕ್ರ ಅಂತ ಹೇಳ್ತೀವಿ. ಈ ರಾಶಿ ಚಕ್ರವನ್ನು ಒಂದು ಸುತ್ತು ಮುಗಿಸೋಕ್ಕೆ ಏನು ಮಾಡ್ತಾನೆ, 1 ವರ್ಷಗಳ ಕಾಲ ತಗೊತಾನೆ. 1 ರಾಶಿಯಲ್ಲಿ 1 ತಿಂಗಳು, 12 ರಾಶಿಯಲ್ಲಿ 12 ತಿಂಗಳು. ಆದ್ದರಿಂದ ಒಂದು ಸುತ್ತು ಸುತ್ತಕ್ಕೆ 1 ವರ್ಷ ತಗೊಳ್ತಾನೆ. ಇದನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. 1 ರಾಶಿಯಲ್ಲಿ ಬುಧಗ್ರಹಣ ಸಂಚಾರ 1 ತಿಂಗಳು. ಇನ್ನು ನೆಕ್ಸ್ಟು 6ನೇ ಗ್ರಹ. 6ನೇ ಗ್ರಹ ಬಂದು ಶುಕ್ರಗ್ರಹ. ಶುಕ್ರಗ್ರಹವನ್ನು ಸಹ ನಾವು ಏನು ಮಾಡ್ತೀವಿ, 1 ರಾಶಿಯಲ್ಲಿ 1 ತಿಂಗಳು ಸುತ್ತಾನೆ ಅಂತ ಹೇಳ್ತೀವಿ. 1 ರಾಶಿಯಲ್ಲಿ ಶುಕ್ರಗ್ರಹದ ಸಂಚಾರ 1 ತಿಂಗಳು. ಆದ್ದರಿಂದ ಮಾಸ ಭವಿಷ್ಯ ಹೇಳ್ಬೇಕಾದ್ರೆ ರವಿ
ಬುಧ ಮತ್ತು ಶುಕ್ರ ಗ್ರಹವನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಈ ಮೂರು ಗ್ರಹಗಳಾದ ಮೇಲೆ ಈ ತಿಂಗಳಲ್ಲಿ ಈ ರಾಶಿಯವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಅನುಕೂಲ ಇದೆ, ಅನಾನುಕೂಲ ಇದೆ, ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಹೇಳುವಂಥದ್ದಿರುತ್ತೆ. ಆದ್ದರಿಂದ ಶುಕ್ರಗ್ರಹ ಒಂದು ರಾಶಿಯಲ್ಲಿ ಒಂದು ತಿಂಗಳುಗಳ ಕಾಲ ಸಂಚಾರ ಮಾಡ್ತಾನೆ. ಆ ಒಂದು ತಿಂಗಳುಗಳ ಕಾಲ ಸಂಚಾರ ಮಾಡಬೇಕಾದಾಗ ಅಲ್ಲಿ ಯಾವ ಮೇಷರಾಶಿಯಲ್ಲಿ ಒಂದು ವರ್ಷ, ವೃಷಭ ರಾಶಿಯಲ್ಲಿ ಒಂದು ವರ್ಷ, ಈ ರೀತಿಯಾಗಿ ಇಡೀ ಚಕ್ರವನ್ನು ಪ್ರತಿಯೊಂದು ರಾಶಿಯಲ್ಲಿ ಒಂದು ತಿಂಗಳ ಕಾಲ, ವರ್ಷ ಅಲ್ಲ, ತಿಂಗಳುಗಳ ಕಾಲ ಸಂಚಾರ ಮಾಡ್ತಾನೆ. ಇದನ್ನು ನಾವು ಗಮನದಲ್ಲಿಟ್ಕೋಬೇಕಾಗುತ್ತೆ. ಒಂದು ರಾಶಿ ಚಕ್ರವನ್ನು ಸಂಪೂರ್ಣವಾಗಿ ಪೂರೈಸಬೇಕಾದ್ರೆ ಒಂದು ವರ್ಷ ತೆಗೆದುಕೊಳ್ತಾನೆ. ಇನ್ನು ನೆಕ್ಸ್ಟು ಏಳನೇ ಗ್ರಹ, ಏಳನೇ ಗ್ರಹ ಕೇತು ಗ್ರಹ. ಕೇತು ಗ್ರಹ ಒಂದು ರಾಶಿಯಲ್ಲಿ ಎಷ್ಟು ವರ್ಷಗಳ ಕಾಲ ಇರ್ತಾನೆ ಇದನ್ನು ನಾವು ನೋಡಬೇಕಾಗುತ್ತೆ. ಕೇತು ಗ್ರಹ ಒಂದು ರಾಶಿಯಲ್ಲಿ ಅಲ್ಲಿಯೂ ಸಹ ಒಂದು ವರ್ಷಗಳ ಕಾಲ ಇರ್ತಾನೆ ಕೇತು ಗ್ರಹ. ಆ ಒಂದೂವರೆ ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಕೇತು ಸಂಚಾರ ಮಾಡ್ತಾನೆ, ಇನ್ನೊಂದು ರಾಶಿಯಲ್ಲಿ ಮತ್ತೆ ಅಲ್ಲಿ ಒಂದೂವರೆ ವರ್ಷ ಸಂಚಾರ ಮಾಡ್ತಾನೆ. ಹೀಗೆ ಒಂದು ವರ್ಷಗಳ ಕಾಲ ಒಂದು ಸಂಚಾರ ಮಾಡುವಂಥದ್ದಿರುತ್ತೆ. ಸಂಪೂರ್ಣವಾಗಿ ಒಂದೂವರೆ ವರ್ಷಗಳ ಕಾಲ ಸಂಚಾರ ಮಾಡ್ತಕ್ಕಂಥ ಒಂದು ಕೇತು ಗ್ರಹ ಒಂದು ರಾಶಿಯಿಂದ 12 ರಾಶಿವರೆಗೂ ಸಂಚಾರ ಮಾಡ್ಬೇಕಾದ್ರೆ 18 ವರ್ಷದಿಂದ 19 ವರ್ಷಗಳ ಕಾಲ ತೆಗೆದುಕೊಳ್ತಾನೆ. ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥ ಒಂದು ಗ್ರಹ ಬಂದು ಶನಿ ಗ್ರಹ. ಶನಿ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಚಾರ, ಶನಿ ಗ್ರಹ ಸಂಚಾರ ಏನು ಮಾಡ್ತಾನೆ, ಒಂದು ರಾಶಿಯಲ್ಲಿ 2.5 ವರ್ಷಗಳ ಕಾಲ ಸಂಚಾರ ಮಾಡ್ತಾನೆ. 2.5 ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಶನಿ ಗ್ರಹದ ಸಂಚಾರ ಇರುತ್ತೆ. ಹಾಗಾದರೆ ಇಲ್ಲಿ ಎರಡು ವರ್ಷ ಮೇಷರಾಶಿಯಲ್ಲಿ 2 ವರ್ಷ, ವೃಷಭ ರಾಶಿಯಲ್ಲಿ 2 ವರ್ಷ, ಈ ರೀತಿಯಾಗಿ ಸಂಚಾರ ಮಾಡ್ತಾ ಇರ್ತಾನೆ. ಈಗ ಶನಿ ಗ್ರಹ ಎಲ್ಲಿದ್ದಾನಪ್ಪ ಅಂತಂದರೆ ಮಕರ ರಾಶಿಯಲ್ಲಿ ಬಂದಿದ್ದಾನೆ, ಪ್ರವೇಶ ಪಡೆದಿದ್ದಾನೆ. ಈಗ ಶನಿ ಗ್ರಹದ ಸಂಚಾರ ಮಕರ ರಾಶಿಗೆ ಬಂದಿದೆ. ನೋಡಿ, ನಾನು ಸಾಡೆ ಸಾತಿ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಆ ಸಾಡೆ ಸಾತಿ ವಿಡಿಯೋನ ನಮ್ಮ ಚಾನಲ್ ನೋಡಿ ಸಿಕ್ಕಿರುತ್ತೆ. ಯಾವ ರಾಶಿಗೆ ಸಾಡೆ ಸಾತಿ ನಡೀತಾ ಇದೆ, ಯಾವ ರಾಶಿಯವ್ರಿಗೆ ಅನುಕೂಲ, ಯಾವ ರಾಶಿಗೆ ಅನಾನುಕೂಲ, ಮತ್ತು ಸಾಡೆ ಸಾತಿಯಲ್ಲಿ ನಡಿಬೇಕಾದ್ರೆ ಏನು ಸಮಸ್ಯೆ ಆಗುತ್ತೆ, ಪರಿಹಾರ ಯಾವ ರೀತಿ ಮಾಡ್ಕೋಬೇಕು, ಇದೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಆ ವಿಡಿಯೋನ ನೋಡಿ ಅದಕ್ಕೆ ಸಂಬಂಧಪಟ್ಟಂಗೆ ಸಾಡೆ ಸಾತಿ ನಡೆಯುವಂಥವ್ರು ಫಾಲೋ ಮಾಡಿರಿ. ನೋಡಿ, ಮಕರ ರಾಶಿಗೆ ಈಗ ಶನಿ ಮಹಾತ್ಮ ಬಂದಿದ್ದಾನೆ. ಈಗ ಶನಿ ಮಹಾತ್ಮಕ್ಕೆ ಏನು ಪ್ರವೇಶ ಪಡೆದಿದ್ದಾನೆ 15 ತಾರೀಕಿಂದ, ಈ ಒಂದು ಶನಿ ಮಹಾತ್ಮ ಈ 2.5 ವರ್ಷಗಳ ಕಾಲ ಕ್ಷಣದಿಂದ 2.5 ವರ್ಷಗಳ ಕಾಲ ಮಕರ ರಾಶಿಯಲ್ಲಿ ಇರ್ತಾನೆ. ಈ 2.5 ವರ್ಷ ಅಂದರೆ 2022 ಮುಗಿಬೇಕು. 2022 ಮುಗಿದ ನಂತರ ನೆಕ್ಸ್ಟ್ ಸಂಚಾರ ಎಲ್ಲಿರುತ್ತೆ, ಶನಿ ಗ್ರಹದ ಕುಂಭರಾಶಿಗೆ ಪ್ರವೇಶ ಬಿಡ್ತೀನಿ. ಅದಾದ ನಂತರ ಮೀನರಾಶಿಗೆ. ಈಗ ಸದ್ಯಕ್ಕೆ ಮಕರ ರಾಶಿಗೆ ಸಾಡೆ ಸಾತಿ ನಡೀತಾ ಇದೆ, ಧನಸ್ಸು ರಾಶಿಗೆ ನಡೀತಾ ಇದೆ, ಕುಂಭರಾಶಿಗೆ ನಡೀತಾ ಇದೆ. ಈ ಮೂರು ರಾಶಿಗೂ ಸಹ ಸಾಡೆ ಸಾತಿ ನಡೀತಾ ಇದೆ. ಸಾಡೆ ಸಾತಿ ಅಂದರೆ 7.5, 1 ವರ್ಷ ಮನೆಯಲ್ಲಿ 2.5 ವರ್ಷ, ಹಂಗೆ ಇನ್ನೊಂದು ಮನೆಯಲ್ಲಿ 2.5 ವರ್ಷ, ಇನ್ನೊಂದು ಮನೆಗೆ 2.5 ವರ್ಷ, ಹಂಗೆ 7.5 ವರ್ಷ. ಶನಿ ಮಹಾತ್ಮ ಕೂತ್ಕೊಂಡಿರುವಂಥ ಮನೆ, ಹಿಂದಿನ ಮನೆ, ಮುಂದಿನ ಮನೆ, ಈ ಮೂರು ಮನೆಗೂ ಸಹ ಸಾಡೆ ಸಾತಿ ಅಂತ ಹೇಳ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಹಾಕಿದ್ದೀನಿ, ನೀವು ಅಲ್ಲಿ ನೋಡಿ. ಹಾಗೆ ಸಾಡೆ ಸಾಹಿತಿ ನಡೀಕೋ ಮಾಡ್ತಕ್ಕಂಥ ಅಷ್ಟಮ ಶನಿ, ಅರ್ಧಷ್ಟಮ ಶನಿ, ಪಂಚಮ ಶನಿ ಅಂತ ಹೇಳ್ತೀವಿ. ಈ ರೀತಿ ಪ್ರಭಾವ ಬೀರ್ತಾ ಇರ್ತಾನೆ. 2.5 ವರ್ಷ ಪ್ರತಿ ಮನೆಗೂ ಆ ರೀತಿ ಪ್ರಭಾವ ಬೀರ್ತಾ ಇರ್ತಾನೆ. ಆದ್ದರಿಂದ ಒಂದು ಮನೆಗೆ ಶನಿ ಮಹಾತ್ಮನ ಸಂಚಾರ ಬಂದು 2.5 ವರ್ಷಗಳ ಕಾಲ. ಇದು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸಂಪೂರ್ಣವಾಗಿ ಒಂದು ಸುತ್ತಕ್ಕೆ ಎಷ್ಟು ವರ್ಷ, 12 24 ವರ್ಷ ಪ್ಲಸ್ 6 ವರ್ಷ, 28 ವರ್ಷಗಳ ಕಾಲ ಒಂದು ರಾಶಿ ಚಕ್ರವನ್ನು ಸಂಪೂರ್ಣ ಮಾಡೋಕ್ಕೆ ತೆಗೆದುಕೊಳ್ತಾನೆ. ಇನ್ನು ಕೊನೆಯ ಗ್ರಹ, 9ನೇ ಗ್ರಹ, 9 ಸಂಖ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹ. ಆ ಒಂದು ಸೌರಮಂಡಲದಲ್ಲಿ ಕ್ರಮಬದ್ಧ, ಸೌರಮಂಡಲದಲ್ಲಿ ಏನು ಗ್ರಹ ಇದೆ ಅದನ್ನು ಕ್ರಮಬದ್ಧವಾಗಿ ಹೇಳ್ತಾ ಇಲ್ಲ ನಾನು, ನಮ್ಮ ಸಂಖ್ಯಾಶಾಸ್ತ್ರಕ್ಕೆ ಆ ನಂಬರ್ಗೆ ಸಂಬಂಧಪಟ್ಟಂಗೆ ಕ್ರಮಬದ್ಧವಾಗಿ ಹೇಳ್ತಾ ಇದ್ದೀನಿ. 9ನೇ ಸಂಖ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹ ಕುಜಗ್ರಹ ಆಗ್ತಾನೆ. ಕುಜಗ್ರಹ ಒಂದು ರಾಶಿಯಲ್ಲಿ ಅವನ ಸಂಚಾರ ಒಂದು ತಿಂಗಳು ಇರುತ್ತೆ. ಇದನ್ನು ನಾವು ಗಮನಿಸಬೇಕಾಗತ್ತೆ. ಒಂದು ತಿಂಗಳುಗಳ ಕಾಲ ಒಂದು ರಾಶಿಯಲ್ಲಿ ಕುಜ ಸಂಚಾರ ಮಾಡ್ತಾನೆ, ಇನ್ನೊಂದು ರಾಶಿಯಲ್ಲಿ ಇನ್ನೊಂದು ತಿಂಗಳು, ಇನ್ನೊಂದು ರಾಶಿಯಲ್ಲಿ ಇನ್ನೊಂದು ತಿಂಗಳು, ಈ ರೀತಿಯಾಗಿ 12 ಮನೆಯಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಒಂದು ವರ್ಷ ತೆಗೆದುಕೊಳ್ತಾನೆ. ಆದ್ದರಿಂದ ಮಾಸ ಭವಿಷ್ಯನ ಹೇಳ್ಬೇಕಾದ್ರೆ 4 ಗ್ರಹವನ್ನು ನಾವು ಕನ್ಸಿಡರ್ ಮಾಡ್ತೀವಿ. ರವಿ, ನೆಕ್ಸ್ಟು ಬುಧ, ಶುಕ್ರ ಮತ್ತು ಕುಜಗ್ರಹ. ಈ 4 ಗ್ರಹಗಳನ್ನು ಮಾಸ ಭವಿಷ್ಯಕ್ಕೆ ನಾವು ನೋಡುವಂಥದ್ದು ಮುಖ್ಯವಾಗಿ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ರವಿ ಗ್ರಹವನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ. ನೋಡಿ ವೀಕ್ಷಕರೇ, ಇಷ್ಟೊತ್ತು ಯಾವ ಗ್ರಹ ಎಷ್ಟು ತಿಂಗಳು, ಎಷ್ಟು ದಿನ, ಎಷ್ಟು ವರ್ಷಗಳ ಕಾಲ ಸಂಚಾರ ಮಾಡುತ್ತೆ, ಒಂದು ರಾಶಿ ಚಕ್ರ ಸಂಪೂರ್ಣ ಆಗಬೇಕಾದ್ರೆ ಎಷ್ಟು ದಿನ ತೆಗೆದುಕೊಳ್ಳುತ್ತೆ, ಎಷ್ಟು ವರ್ಷಗಳು ತೆಗೆದುಕೊಳ್ಳುತ್ತೆ, ಇದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದನ್ನೆಲ್ಲ ಫಾಲೋ ಮಾಡಿ ಅಂತ ಹೇಳ್ತಾ, ಇದು ಬದಲಿಟ್ಕೊಳ್ಳಿ, ಇದನ್ನೆಲ್ಲ ಫಾಲೋ ಮಾಡಿರಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.